ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶೆಫ್ ಗಣೇಶ್. ಇದು ನಿಮ್ಮ ಮನೆ ಮನೆ ಅಡುಗೆ ಸ್ಪೆಷಲ್ ಅಡುಗೆ ಮಾಡುವ ಸಿಂಪಲ್ ವಿಧಾನ. ಇವತ್ತು ನಾನು ನಿಮಗೆ ಸ್ಪೆಷಲಾಗಿ ತೊಗೊಂಡು ಬರ್ತಾ ಇರೋದು ವೈಟ್ ಚಾಕ್ಲೇಟ್. ಮನೆಯಲ್ಲೇ ಹೆಂಗೆ ಚಾಕ್ಲೇಟ್ಸ್ನ ಮಾಡ್ಬೋದು ಅಂತ. ಚಾಕ್ಲೇಟ್ ಅಂತ ಅಂದಿದ ತಕ್ಷಣವೇ ಎಲ್ಲರಿಗೂ ತುಂಬ ಆಸೆ ಆಗುತ್ತೆ, ಮಕ್ಕಳಿಗಿಷ್ಟ, ಅದು ಬೇರೆ ಗರ್ಲ್ ಫ್ರೆಂಡು ಬಾಯ್ ಫ್ರೆಂಡ್ಗೆ ಗಿಫ್ಟ್ ಮಾಡೋದಕ್ಕೆ ತುಂಬ ತುಂಬಾ ಇಷ್ಟ. ಚಾಕ್ಲೇಟ್ ಮಾಡುವ ರೀತಿ ತುಂಬಾ ಈಸಿ. ನೀವು ಅಂಗಡಿಗೆ ಹೋಗ್ಬಿಟ್ಟು ಈ ಕರೋನಾ ಟೈಮ್ನಲ್ಲಿ ಆಚೆ ಕಡೆ ಹೋಗೋದೇ ತುಂಬ ತುಂಬ ಭಯ ಆಗುತ್ತೆ. ಅಂಗಡಿಗೆ ಹೋಗೋದು, ಅಲ್ಲಿ ನಿಂತ್ಕೊಳ್ಳೋದು, ಮತ್ತು ಅವರು ಮುಟ್ಟಿರೋ ಚಾಕ್ಲೇಟ್ನ ಈಸ್ಕೊಂಡು ಬರೋದೆಲ್ಲ ತುಂಬ ರಿಸ್ಕಿ ಹೆಲ್ತ್ಗೆ. ಆದರೂ ಆ ಚಾಕ್ಲೇಟ್ ತಿನ್ನುವ ಆಸೆ ಅಂತೂ ಕಮ್ಮಿನೇ ಆಗಲ್ಲ. ಅದಕ್ಕೆ ನಾವು ನಿಮಗೆ ಇವತ್ತು ಮನೆಯಲ್ಲೇ ಹೆಂಗೆ ಚಾಕ್ಲೇಟ್ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಚಾಕ್ಲೇಟ್ ಮಾಡೋಕ್ಕೆ ಎರಡು ರೀತಿ ನಲ್ಲಿ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಅವನ್ ಇದ್ದರೆ ನೀವು ಅವನ್ನಲ್ಲಿ ಅದನ್ನ ಮೆಲ್ಟ್ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಅವನ್ ಇಲ್ಲ, ಅಯ್ಯೋ ಅವನ್ ಇಲ್ಲ, ಹೆಂಗಪ್ಪ ಚಾಕ್ಲೇಟ್ ಮಾಡಬೇಕಂದ್ರೆ, ಒಂದು ಕಂಟೈನರ್ನ ನೀವು ಇಟ್ಕೊಳ್ಬೇಕು. ಆ ಕಂಟೈನರ್ನಲ್ಲಿ ನೀರು ಹಾಕ್ಕೊಂಡ್ಬಿಟ್ಟು ಇನ್ನೊಂದು ಸ್ಟೀಲ್ ಪಾತ್ರೆಯಲ್ಲಿ ಇದನ್ನ ನೀವು ಇಡಬೇಕು. ಸ್ಟೀಲ್ ಪಾತ್ರೆಯಲ್ಲಿ ಇಟ್ಟಾದಮೇಲೆ ನೀವು ಸ್ಟೌವ್ ಆನ್ ಮಾಡಿಬಿಟ್ಟು ಬಿಟ್ಟರೆ ಇದು ಆವಿ ಇದೆ ಅಲ್ವಾ, ಆ ಆವಿನಲ್ಲಿ ಇದು ಬಂದು ನಿಮಗೆ ಹೀಟ್ ಆಗುತ್ತೆ. ಆ ಹೀಟ್ ಆಗಿದ ತಕ್ಷಣ ಟೆಂಪ್ರೇಚರ್ ಕಂಟ್ರೋಲ್ ಆಗುತ್ತೆ. ನೀವು ಡೈರೆಕ್ಟಾಗಿ ಚಾಕ್ಲೇಟ್ನ ಏನಾದರೂ ಪ್ಯಾನಲ್ಲಿ ಹಾಕಿಬಿಟ್ಟು ಕುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಚಾಕ್ಲೇಟ್ ಬಂದು ಸುಟ್ಟೋಗ್ಬಿಡುತ್ತೆ. ಚಾಕ್ಲೇಟ್ದು ಮೆಲ್ಟಿಂಗ್ ಪಾಯಿಂಟ್ ತುಂಬ ತುಂಬ ಜಲ್ದಿ ಸುಟ್ಟೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಆ ಟೆಂಪ್ರೇಚರ್ನ ಕಂಟ್ರೋಲ್ ಮಾಡೋದಕ್ಕೆ, ಸ್ಮೂತ್ ಆಗಿ ಬರೋದಕ್ಕೆ, ಏನು ಉಂಡೆ ಉಂಡೆ ಇಲ್ಲದೆ ಪ್ರಾಪರಾಗಿ ಚಾಕ್ಲೇಟ್ ಬರಬೇಕಂದ್ರೆ ನೀವು ಇದನ್ನ ಯೂಸ್ ಮಾಡ್ಕೊಳ್ಬೋದು. ಇದು ಆ ಆವಿಯಿಂದ ಬೌಲು ಬಿಸಿಯಾಗುತ್ತೆ. ಆ ಬೌಲ್ ಬಿಸಿಯಾಗಿದ ತಕ್ಷಣ ನಮಗೆ ಚಾಕ್ಲೇಟ್ನ ಮೆಲ್ಟ್ ಮಾಡ್ಬೋದು. ಆದರೆ ನಾವು ಇವತ್ತು ಇದರಲ್ಲೇ ಅವನ್ನಲ್ಲಿ ನಾವು ಯೂಸ್ ಮಾಡಿ ನಿಮಗೆ ತೋರಿಸ್ತೀವಿ. ಚಾಕ್ಲೇಟ್ಗೆ ಬೇಕಾಗಿರೋ ಪದಾರ್ಥನ ಒಂದು ಸತಿ ನೋಡ್ಕೊಂಡು ಬರೋಣ. ನಾನು ಬಿಳಿ ಚಾಕ್ಲೇಟ್ ತೊಗೊಂಡಿದ್ದೀನಿ. ದ್ರಾಕ್ಷಿ, ಬಾದಾಮ್, ಪಿಸ್ತಾಚು. ವೀಕ್ಷಕರೇ, ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಚಾಕ್ಲೇಟ್ ಮೋಲ್ಡ್ ಇರೋದಿಲ್ಲ. ಆ ಟೈಮ್ನಲ್ಲಿ ನೀವು ಮೋಲ್ಡ್ ಅಂತ ಆಚೆ ಕಡೆ ಜಾಸ್ತಿ ಹುಡುಕೋ ಅವಶ್ಯಕತೆಯೂ ಇಲ್ಲ. ನಿಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಫ್ರಿಜ್ ಇರುತ್ತೆ, ಫ್ರಿಜ್ನಲ್ಲಿ ಫ್ರೀಜರ್ ಇರುತ್ತೆ, ಫ್ರೀಜರ್ನಲ್ಲಿ ಐಸ್ ಕ್ರೀಮ್ ಟ್ರೇ ಇರುತ್ತೆ. ಆ ಐಸ್ ಕ್ರೀಮ್ ಟ್ರೇನ ತೆಗೆದು ಅದನ್ನ ತೊಳೆದು ರೂಮ್ ಟೆಂಪ್ರೇಚರ್ಗೆ ತೊಗೊಂಡು ಬಂದು ಆಚೆ ಕಡೆ ಸ್ವಲ್ಪ ಹೊತ್ತಿಡಿ. ಆ ಇಟ್ಟಾದಮೇಲೆ ಇದನ್ನೇ ನೀವು ಚಾಕ್ಲೇಟ್ ಟ್ರೇ ಮೋಲ್ಡಾಗಿ ಯೂಸ್ ಮಾಡ್ಕೊಳ್ಬೋದು. ಇವಾಗ ಈ ಚಾಕ್ಲೇಟ್ನ ಹೆಂಗೆ ಕಟ್ ಮಾಡಬೇಕು ಇದ್ರದ್ದು ರೀತಿ ಎಲ್ಲ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಚಾಕ್ಲೇಟ್ನಲ್ಲಿ ಮೂರು ವೆರೈಟಿ ಬರುತ್ತೆ: ವೈಟ್ ಚಾಕ್ಲೇಟ್, ಡಾರ್ಕ್ ಚಾಕ್ಲೇಟ್ ಮತ್ತು ಮಿಲ್ಕ್ ಚಾಕ್ಲೇಟ್. ಏನಪ್ಪ ಇಷ್ಟೊಂದು ಡಿಫ್ರೆನ್ಸ್ ಅಂದರೆ, ವೈಟ್ ಚಾಕ್ಲೇಟ್ ಬಂದು ಬರೀ ಮಿಲ್ಕಿಂದ ಮಾಡಿರ್ತೀವಿ, ಸ್ವೀಟು ಜಾಸ್ತಿ ಇರುತ್ತೆ. ಮಿಲ್ಕ್ ಚಾಕ್ಲೇಟ್ ಬಂದು 50% ಮಿಲ್ಕನ್ನು ಯೂಸ್ ಮಾಡ್ತೀವಿ, 50% ಕೊಕೋ ಪೌಡ್ರನ್ನ ಯೂಸ್ ಮಾಡ್ತೀವಿ. ಅದು ಸ್ವಲ್ಪ ಬಿಟರ್ ಆಗಿರುತ್ತೆ, ಮಿಲ್ಕಿ ಫ್ಲೇವರ್ ಜಾಸ್ತಿ ಇರುತ್ತೆ, ಹಾಲಿನ ಅಂಶ ಜಾಸ್ತಿ ಇರುತ್ತೆ, ನಿಮಗೆ ಸ್ಮೂತಾಗಿ ಫ್ಲೇವರ್ ಬರುತ್ತೆ. ಡಾರ್ಕ್ ಚಾಕ್ಲೇಟ್, ಡಾರ್ಕ್ ಚಾಕ್ಲೇಟ್ನಲ್ಲಿ ಏನಪ್ಪ ಆಗುತ್ತೆ ಅಂದರೆ, ಡಾರ್ಕ್ ಚಾಕ್ಲೇಟ್ನಲ್ಲಿ 90% ಕೊಕೋ ಪೌಡ್ರನ್ನ ಯೂಸ್ ಮಾಡ್ತೀವಿ. ಕೊಕೋ ಪೌಡ್ರ್ ಜಾಸ್ತಿ ಯೂಸ್ ಮಾಡಿದಷ್ಟು ನಮಗೆ ಬಿಟರ್ನೆಸ್ಸು, ಆ ಕಹಿ ಚಾಕ್ಲೇಟ್ ಟೇಸ್ಟನ್ನು ನಾವು ಫೀಲ್ ಮಾಡ್ಬೋದು. ಇವಾಗ ಈ ಚಾಕ್ಲೇಟ್ನ ಹೆಂಗೆ ಚಾಪ್ ಮಾಡಬೇಕು, ಹೆಂಗೆ ಏನು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಚಾಕ್ಲೇಟ್ನ ಚಾಪಿಂಗ್ ಬೋರ್ಡ್ನಲ್ಲಿ ಇಟ್ಕೊಳ್ಳಿ, ಇದನ್ನ ಹಾಫಾಗಿ ಕಟ್ ಮಾಡ್ಕೊಳ್ಳಿ. ಹಾಫಾಗಿ ಕಟ್ ಮಾಡಿಕೊಂಡು ಇದನ್ನ ಬ್ಲಾಕ್ಸಾಗಿ ಕಟ್ ಮಾಡ್ಕೊಳ್ಬೇಕು. ಈ ಬ್ಲಾಕ್ಸಾಗಿ ಕಟ್ ಮಾಡಿಕೊಂಡು ಒಂದು ಗ್ಲಾಸ್ ಬೌಲ್ನಲ್ಲಿ ಹಾಕಬೇಕು. ಯಾವತ್ತೂ ಮೈಕ್ರೋವೇವ್ನಲ್ಲಿ ಸ್ಟೀಲು, ಅಲ್ಯೂಮಿನಿಯಮು ಅಂಥವು ಮೈಕ್ರೋವೇವ್ನಲ್ಲಿ ಯೂಸ್ ಮಾಡಬಾರ್ದು, ಅದು ಹಾನಿಕರ. ಯಾವತ್ತೂ ಗ್ಲಾಸ್ ಸಿರಾಮಿಕ್ಗೆ ಮೈಕ್ರೋವೇವನ್ಗೆ ಸೂಟಬಲು, ಅದನ್ನೇ ನೀವು ಯೂಸ್ ಮಾಡಬೇಕಾಗುತ್ತೆ. ಇವಾಗ ಈ ಚಾಕ್ಲೇಟ್ನ ಇದರಲ್ಲಿ ಹಾಕ್ಕೊಳ್ಬೇಕು. ಇವಾಗ ಮೈಕ್ರೋವೇವ್ನಲ್ಲಿ ಇಟ್ಕೊಳ್ಳೋಣ. ಇದೇನು ಬಿಸಿ ಇಲ್ಲ, ಇದು ಪಕ್ಕದಲ್ಲಿ ಇಟ್ಕೊತೀನಿ, ಅದು ಸ್ವಲ್ಪ ಜಾಗ ಆಗುತ್ತೆ. ಯಾವತ್ತೂ ಅಡುಗೆ ಮಾಡೋವಾಗ ನಿಮ್ಮ ಸ್ಪೇಸು, ನೀವೇನೆಲ್ಲ ಅಡುಗೆ ಮಾಡ್ತಿರೋ ಸ್ವಲ್ಪ ಸ್ಪೇಷಿಯಸ್ ಆಗಿರಬೇಕು. ಯಾವುದೇ ಪಾತ್ರೆ ಇರಬಾರ್ದು, ಒಂದು ಗ್ಲಾಸ್ ಬೌಲ್ ಏನೂ ಇರಬಾರ್ದು. ನಿಮ್ಮ ಕೈ ಅಲ್ಲಾಡಿಸಕ್ಕೆ, ನಿಮ್ಮ ಓಡಾಡೋದಕ್ಕೆ ಕಿಚನಲ್ಲಿ ಸ್ಪೇಸ್ ಚೆನ್ನಾಗಿರಬೇಕು. ಪ್ಲಸ್ ಕೆಳಗಡೆ ಫ್ಲೋರ್ನಲ್ಲಿ ಏನಾದರೂ ಎಣ್ಣೆ ಎಲ್ಲ ಬಿದ್ದರೆ, ಆದಷ್ಟು ಎಣ್ಣೆ ಬಿದ್ದಿದ ತಕ್ಷಣ ಉಪ್ಪನ್ನು ಚೆಲ್ಲಿ. ಎಣ್ಣೆ ಬಿದ್ದಿದ ತಕ್ಷಣ ಉಪ್ಪನ್ನು ಚೆಲ್ಲಿದ್ರೆ ಏನಾಗುತ್ತೆ ಅಂದರೆ, ಅದೊಂದು ಫ್ರಿಕ್ಷನ್ನು, ಆ ಜಾರೋದು ತಿಡಿಸುತ್ತೆ. ಆ ಉಪ್ಪಾಕಿದ ತಕ್ಷಣ ಅಲ್ಲಿ ಹಂಗೆ ಹಿಡ್ಕೊಳ್ಳುತ್ತೆ ಎಣ್ಣೆನ, ನೀವು ಕ್ಲೀನ್ ಮಾಡೋಕ್ಕೂ ಈಸಿ ಆಗುತ್ತೆ. ಇವಾಗ ಮೈಕ್ರೋವೇವ್ನಲ್ಲಿ ಚಾಕ್ಲೇಟ್ನ ಇಡೋಣ. ಚಾಕ್ಲೇಟ್ನ ಇಟ್ಟು ಇದನ್ನ 5 ಮಿನಿಟ್ಸ್ಗೆ ಮೈಕ್ರೋವೇವ್ನಲ್ಲಿ ಸ್ಟಾರ್ಟ್ ಮಾಡಬೇಕು. 5 ಮಿನಿಟ್ಸ್ ಇಡಿ. 5 ಮಿನಿಟ್ಸ್ ಈ ಚಾಕ್ಲೇಟು ಮೆಲ್ಟ್ ಆಗುತ್ತೆ. ಇವಾಗ ಚಾಕ್ಲೇಟು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ದೇಶದಲ್ಲಿ ಫ್ಲೇವರ್ನಲ್ಲಿ ಸಿಗುತ್ತೆ. ತುಂಬ ಫೇಮಸ್ ಆಗಿರೋದು ಬಂದು ಮಡಗಾಸ್ಕರ್ ಕೊಕೋ ಬೀನ್ ಚಾಕ್ಲೇಟ್. ಇದು 1 ಗ್ರಾಮ್ ಬಂದು 5,000 to 6,000 ರೂಪಾಯಿ ತನಕ ಗ್ರಾಮೇಜ್ನಲ್ಲಿ ಸೆಲ್ ಮಾಡ್ತಾರೆ. ಅದು ಯಾಕಪ್ಪ ಇಷ್ಟೊಂದು ಬೆಲೆ ಬಾಳಿಕೆ ಆ ಪದಾರ್ಥಕ್ಕೆ ಅಂದರೆ,
ಇದು ಮಡಗಾಸ್ಕರ್ನಲ್ಲಿ ವರ್ಷಕ್ಕೆ ಒಂದೇ ಸತಿ ಆ ರೀಜನ್ನಲ್ಲಿ ಮಡಗಾಸ್ಕರ್ ಫಾರೆಸ್ಟ್ನಲ್ಲಿ ಈ ಕೊಕ್ಕೋ ಬೀನು ಆ ಫಾರೆಸ್ಟ್ನಲ್ಲಿ ಬೆಳೆಯುತ್ತೆ ಅದು ವರ್ಷಕ್ಕೆ ಒಂದೇ ಸತಿ ಬೆಳೆಯೋದು ಅದಾದ ಮೇಲೆ ಇನ್ನೊಂದು ವರ್ಷ ಪೂರ್ತಿ ಅದಕ್ಕೋಸ್ಕರ ಕಾಯಬೇಕಾಗುತ್ತೆ ಅದು ಆ ಟ್ರೀನನ್ನು ಆ ಮರನ ಬೆಳೆಸಕೋ ಆಗಲ್ಲ ಅದು ಆ ತಾನಾಗೆ ಬೀಜ ಹರಡಿ ಆ ಪ್ರದೇಶದಲ್ಲಿ ಮಾತ್ರನೇ ಬೆಳೆಯುತ್ತೆ ಆ ಬೇರೆ ಲೋಕದಲ್ಲಿ ಯಾವುದೇ ಪ್ರದೇಶದಲ್ಲಿ ಮಡಗಾಸ್ಕರ್ ಬಿಟ್ಟು ಬೇರೆ ಕಡೆ ಬೆಳೆಯಲ್ಲ ಇದು ಕೊಕ್ಕೋ ಬೀನ್ ಅಂತ ಒಂದು ಬ್ಲಾಕ್ ಕಲರ್ ವಿತ್ ಎಲ್ಲೋ ಹಳದಿ ಕಲರ್ ನಲ್ಲಿ ನಿಮಗೆ ಸಿಗುತ್ತೆ ಆ ಬೀನ್ ಅನ್ನು ನಾವು ತಗೊಂಡು ಸೂರ್ಯದಲ್ಲಿ ಡ್ರೈ ಮಾಡಿದ ಮೇಲೆ ಅದನ್ನ ಪೌಡರ್ ಮಾಡಿ ಅದನ್ನ ಪ್ಯೂರಿಫೈ ಮಾಡಿದ ಮೇಲೆ ನಮಗೆ ಪ್ಯೂರ್ ಕೊಕ್ಕೋ ಪೌಡರ್ ಸಿಗುತ್ತೆ ಈ ಕೊಕ್ಕೋ ಪೌಡರ್ ಅನ್ನು 1 ಕೆಜಿ ಚಾಕ್ಲೇಟ್ ಗೆ ಬರಿ 1 ಟೀಸ್ಪೂನ್ ಅಷ್ಟು ಹಾಕಿದ್ರೇನೋ ಆ ಕಲರು ಬರುತ್ತೆ ಅದರದು ಟೇಸ್ಟು ಎನ್ಹಾನ್ಸ್ ಆಗುತ್ತೆ ಇನ್ನ 3 ಮಿನಿಟ್ಸ್ ಇದೆ 3 ಮಿನಿಟ್ಸ್ ಒಳಗಡೆ ಬೇರೆ ಪದಾರ್ಥಗಳನ್ನು ರೆಡಿ ಮಾಡ್ಕೊಳ್ಳೋಣ ಯಾವತ್ತು ಚಾಕ್ಲೇಟ್ ನಲ್ಲಿ ಬಾಯಿಗೆ ಮಾತ್ರನೇ ಸಿಗಬೇಕು ಡ್ರೈ ಫ್ರೂಟ್ಸ್ ಅದಕ್ಕೆ ಆದಷ್ಟು ಫೈನ್ ಚಾಪ್ ಮಾಡ್ಕೊಳ್ಳಿ ದ್ರಾಕ್ಷಿ ನಾವು ಚಾಪ್ ಮಾಡ್ಕೊಂಡು ಬಿಡೋಣ ಫಸ್ಟ್ ದ್ರಾಕ್ಷಿ ಚಾಪ್ ಆಗಿದೆ ದ್ರಾಕ್ಷಿನ ಇಲ್ಲಿ ಒಂದು ಕಡೆ ಜೋಡಿಸ್ಕೊಂಡು ಬಿಡೋಣ ನೆಕ್ಸ್ಟ್ ಬಾದಾಮ್ ಬಾದಾಮ್ ಆಗಿದೆ ಇವಾಗ ನಾವು ಪಿಸ್ತಾಚೂನ ಚಾಪ್ ಮಾಡ್ಕೊಳ್ಳೋಣ ಚಾಕ್ಲೇಟ್ ಅವನಿಂದ ತೆಗೆದಾದ ಮೇಲೆ ಈ ಕನ್ಸಿಸ್ಟೆನ್ಸಿ ಬರುತ್ತೆ ನೀವು ಇದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕೊಂಡಬೇಕು ಎಣ್ಣೆ ಹಾಕಿದಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಚಾಕ್ಲೇಟ್ ಇನ್ನ ಇದು ಪ್ರೊಸೆಸ್ ಚಾಕ್ಲೇಟ್ ಅಲ್ಲ ಇದು ರೆಡಿ ಚಾಕ್ಲೇಟ್ ಇದನ್ನ ಏನೋ ಅವರು ಎಣ್ಣೆ ಫ್ಲೇವರ್ ಏನೋ ಹಾಕಿರಲ್ಲ ಅದಕ್ಕಾಗಿ ನೀವು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಬೇಕು ನಿಮಗೆ ಯಾವುದಾದ್ರೂ ಫ್ಲೇವರ್ ಬೇಕಂದ್ರೆ ಇದಕ್ಕೆ ರೋಸ್ ವಾಟರ್ ಹಾಕೊಳ್ಬೋದು ನಿಮಗೆ ವೆನಿಲಾ ಎಸೆನ್ಸ್ ಇನ್ನ ಹಾಕೊಳ್ಬೋದು ಇದು ಪ್ಲೈನ್ ಮಿಲ್ಕ್ ಚಾಕ್ಲೇಟು ಇದರಲ್ಲಿ ಯಾವುದೇ ಫ್ಲೇವರಿಂಗ್ ಇರಲ್ಲ ನಾನು ಇದಕ್ಕೆ ನಾರ್ಮಲ್ ಆಯಿಲ್ನ ಹಾಕ್ಕೊಂಡಿದ್ದೀನಿ ಸ್ವೀಟ್ನೆಸ್ ಮಾತ್ರ ಇರುತ್ತೆ ಇವಾಗ ಇದನ್ನು ನೀವು ತೊಗೊಂಡಿದ್ದೀವಲ್ವ ಇವಾಗ ನಾವು ನಮ್ಮ ಮೋಲ್ಡ್ ಇದೆ ಅಲ್ವ ಈ ಮೋಲ್ಡ್ನಲ್ಲಿ ಡ್ರೈ ಫ್ರೂಟ್ಸ್ ಹಾಕೋಣ ಒಂದಕ್ಕೆ ದ್ರಾಕ್ಷಿ ಒಂದಕ್ಕೆ ಗೋಡಂಬಿ ಮತ್ತು ಇನ್ನೊಂದಕ್ಕೆ ಪಿಸ್ತಾಚು ಪಿಸ್ತಾಚೂನ ಹಾಕಿದ್ದೀವಿ ಗೋಡಂಬಿ ಹಾಕಿದ್ದೀವಿ ಇವಾಗ ನೀವು ಚಾಕ್ಲೇಟ್ ಇದೆ ಅಲ್ವಾ ಇವಾಗ ಈ ಬಿಸಿ ಇರೋವಾಗಲೇ ನೀವು ಹಾಕಬೇಕು ಮೋಲ್ಡ್ಗೆ ತುಂಬ ತಣ್ಣಗಾದ್ಮೇಲೆ ಹಾಕಿದ್ರೆ ಏನಾಗುತ್ತೆ ಅಂದರೆ ನಿಮಗೆ ಇಲ್ಲೇ ಬೌಲ್ನಲ್ಲೇ ಹಾಫ್ ಸೆಟ್ ಆಗಿ ಹೋಗ್ಬಿಡುತ್ತೆ ನಿಮ್ಮ ಚಾಕ್ಲೇಟ್ ನೀಟಾಗಿ ಬರಲ್ಲ ಇವಾಗ ಈ ಚಾಕ್ಲೇಟ್ನ ನೀವು ನಿಮ್ಮ ಮೋಲ್ಡ್ಗೆ ಹಿಂಗೆ ಹಾಕ್ಕೊಳ್ಳಿ ನಿಮ್ಮ ಹತ್ರ ಮೋಲ್ಡ್ ಇದ್ದರೆ ಪ್ಲಾಸ್ಟಿಕ್ ಮೋಲ್ಡ್ ಪ್ಲಾಸ್ಟಿಕ್ ಮೋಲ್ಡ್ ಯೂಸ್ ಮಾಡ್ಬೋದು ಇಲ್ಲಾಂದರೆ ಏನಾದರೂ ಮನೆಯಲ್ಲಿ ಇವನ್ ಏನೂ ಸಿಗಲಿಲ್ಲ ಚಾಕ್ಲೇಟ್ ಮಾಡಲೇಬೇಕು ಅಂತ ಇದ್ದರೆ ಒಂದು ಸ್ಟೀಲ್ ಪ್ಲೇಟ್ ತೊಗೊಳ್ಳಿ ರೆಕ್ಟ್ಯಾಂಗ್ಯುಲರ್ ಸ್ಟೀಲ್ ಪ್ಲೇಟ್ ಏನಾದರೂ ಅದರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ನೀಟಾಗಿ ಅರೇಂಜ್ ಮಾಡಿಬಿಟ್ಟು ಅದ್ರ ಮೇಲೆ ಚಾಕ್ಲೇಟ್ ಪೋರ್ ಮಾಡಿಬಿಟ್ಟು ಒಳಗಡೆ ಇಟ್ಟರೇನೋ ನಿಮ್ಗೊಂದು ದೊಡ್ಡ ಚಾಕ್ಲೇಟ್ ಸಿಗುತ್ತೆ ನೀವು ತಿನ್ಬೋದು ನಮ್ಮ ಹತ್ರ ತುಂಬಾ ಚಾಕ್ಲೇಟ್ ಇದೆ ಇವಾಗ ಇದನ್ನ ಇನ್ನೂ ಒಂದು 2-3 ಮಾಡೋಣ ಇನ್ನು ದ್ರಾಕ್ಷಿ ಇವಾಗ ನಾವು ನೀವು ನೋಡ್ತಾ ಇದ್ದೀರಾ ಚಾಕ್ಲೇಟ್ ಡ್ರೈ ಫ್ರೂಟ್ಸ್ ಹಾಕಿದಾಯಿತು ಇದಕ್ಕೆ ನಾವು ಚಾಕ್ಲೇಟ್ ಲಿಕ್ವಿಡ್ನ ಹಾಕಿದಾಯಿತು ಇದನ್ನ ನಾವು 4 ಅವರ್ಸು ಫ್ರೀಸರ್ನಲ್ಲಿ ಇಡಬೇಕು 4 ಅವರ್ಸ್ನಲ್ಲಿ ಫ್ರೀಸರ್ನಲ್ಲಿ ಇದು ಹಾರ್ಡ್ ಆಗುತ್ತೆ ಮತ್ತು ನೀವು ಡಿಮೋಲ್ಡ್ ಮಾಡಿದಾಗ ನಿಮಗೆ ನಿಮ್ಮ ಚಾಕ್ಲೇಟ್ ರೆಡಿ ಇರುತ್ತೆ ವೀಕ್ಷಕರೇ ನೋಡಿದ್ರಲ್ವ ಚಾಕ್ಲೇಟ್ ಎಷ್ಟು ಈಸಿಯಾಗಿ ನಾವು ಮಾಡ್ಬೋದು ಮನೆಯಲ್ಲಿ ಬರೀ ನಮ್ಗೆ ಬೇಕಾಗಿರೋದು ಚಾಕ್ಲೇಟ್ ಬೇಸ್ 3 ಥರ ಬೇಸ್ ನಮ್ಗೆ ಸಿಗುತ್ತೆ ಡಾರ್ಕ್ ವೈಟ್ ಮತ್ತು ಮಿಲ್ಕ್ ಆ ಚಾಕ್ಲೇಟ್ನ ನೀವು ತೆಗೆದು ಒಂದು ಡಬಲ್ ಬಾಯ್ಲರ್ನಲ್ಲೂ ನೀವು ಮೆಲ್ಟ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಮೈಕ್ರೋವೇವ್ ಯೂಸ್ ಮಾಡಿಬಿಟ್ಟು 5 ಮಿನಿಟ್ಸ್ ಇಟ್ಟರೆ ಮೆಲ್ಟ್ ಆಗಿದ ತಕ್ಷಣ ಮತ್ತು ಅದಕ್ಕೆ ಎಣ್ಣೆ ಹಾಕಿ ನಾವು ಅದನ್ನ ಮೆಲ್ಟ್ ಮಾಡಾದಮೇಲೆ ಒಂದು ಮೋಲ್ಡು ಇಲ್ಲಾಂದರೆ ನಮ್ಮ ಐಸ್ಕ್ರೀಮ್ ಟ್ರೇನಲ್ಲಿ ಹಾಕಿ ಅದನ್ನ 4 ಅವರ್ಸ್ ಇಟ್ಟರೆ ನಿಮ್ಮ ಚಾಕ್ಲೇಟ್ ರೆಡಿ ಇದನ್ನ ನೀವು ಚಾಕ್ಲೇಟ್ ಒಂದು ಸತಿ 4 ಅವರ್ಸ್ ಆದಮೇಲೆ ಅದಕ್ಕೆ ಇನ್ನೂ ನೀಟಾಗಿ ನೀವು ಇನ್ನೂ ಯಾರಿಗಾದ್ರೂ ಗಿಫ್ಟ್ ಕೊಡ್ತಾ ಇದ್ದೀರಾ ನೀವೇ ಹೋಮ್ ಮೇಡ್ ಚಾಕ್ಲೇಟ್ ಮಾಡಿದ್ದೀರಾ ಅಂತ ನೀವೆಲ್ಲಾದರೂ ತೋರಿಸ್ಬೇಕು ಹೇಳಬೇಕಂತ ಇದ್ದರೆ ಅದಕ್ಕೆ ನೀಟಾಗಿ ಒಂದು ಕವರು ಇಲ್ಲಾಂದರೆ ಒಂದು ಗ್ಲಿಟರ್ ಪೇಪರ್ನ ರ್ಯಾಪ್ ಮಾಡಿಬಿಟ್ಟು ನೀವು ಇಡ್ಬೋದು ವೀಕ್ಷಕರೇ 6 ಅವರ್ಸ್ ಆಗಿದೆ ನಮ್ಮ ಚಾಕ್ಲೇಟ್ ರೆಡಿಯಾಗಿದೆ ಒಂದು ಸತಿ ಟೇಸ್ಟ್ ಮಾಡೋದು ಹೆಂಗಿದೆ ಅಂತ ನೀವು ಟೇಸ್ಟ್ ಮಾಡುವಾಗ ಸ್ವಲ್ಪ
ಇದನ್ನ ಪ್ರೆಸ್ ಮಾಡಿದ ತಕ್ಷಣನೇ ನಿಮಗೆ ಚಾಕಲೇಟ್ ಬರುತ್ತೆ ಒಂದು ಪ್ಲೇಟ್ ನ ತಗೊಳ್ಳಿ ರೆಡಿಯಾಗಿ ಈ ಪ್ಲೇಟ್ ನಲ್ಲಿ ನೀವು ಇದನ್ನ ಉಲ್ಟಾಗಿ ಮಾಡ್ಕೊಳ್ಳಬೇಕು ನೋಡಿದ್ರಲ್ವಾ ಒಂದೇ ಶಾಟ್ ನಲ್ಲಿ ನಿಮ್ಮ ಚಾಕಲೇಟ್ಸ್ ಬಂದ್ಬಿಡುತ್ತೆ ಈ ಚಾಕಲೇಟ್ ನ ಇವಾಗ ನಾನು ಟೇಸ್ಟ್ ಮಾಡ್ತೀನಿ ಇವಾಗ ನೋಡಿದ್ರಲ್ವಾ ಎಲ್ಲ ಡ್ರೈ ಫ್ರೂಟ್ಸ್ ಚಾಕಲೇಟ್ ನಲ್ಲಿ ಇದೆ ಎಷ್ಟು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ನೀವು ಮನೆಯಲ್ಲೇ ಮಾಡಿರೋದು ನಿಮಗೆ ಯಾವ ಡಿಸೈನ್ ನಲ್ಲಿ ಬೇಕಂದ್ರೆ ಮಾಡ್ಕೊಳ್ಳಬೇಕು ಯಾವ ರೀತಿ ನಲ್ಲಿ ಬೇಕಂದ್ರೆ ಮಾಡ್ಕೊಳ್ಳಬಹುದು ವೀಕ್ಷಕರೇ ಹೋಮ್ಮೇಡ್ ಚಾಕಲೇಟ್ಸ್ ಆರ್ ದಿ ಬೆಸ್ಟ್ ತುಂಬಾ ತುಂಬಾನೇ ಚೆನ್ನಾಗಿರುತ್ತೆ ನೀವು ಯಾವತ್ತು ಈ ಹೋಮ್ಮೇಡ್ ಚಾಕಲೇಟ್ ನ ನಿಮ್ಮ ಮನೆಯಲ್ಲಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಿರೋ ನೀವು ಅಪ್ಪಿ ತಪ್ಪಿನ ಒಂದು ಅಂಗಡಿಗೆ ಹೋಗಿ ಚಾಕಲೇಟ್ ಅಂತಾನೆ ಇಸ್ಕೊಳ್ಳೋದಿಲ್ಲ ನೀವೇ ಮನೆಯಲ್ಲಿ ಮಾಡಿ ನೀವು ನಿಮ್ಮ ಮನೆಯವರಿಗೂ ಕೊಡ್ತೀರಾ ನೀವು ಆನಂದವಾಗಿ ತಿಂತೀರಾ ನಾನು ನಿಮ್ಮ ಶೆಫ್ ಗಣೇಶ್ ಮುಂದೆ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ ಇದು ನಿಮ್ಮ ಮನೆ ಮನೆ ಅಡಿಗೆ ಸ್ಪೆಷಲ್ ಅಡಿಗೆ ಮಾಡುವ ಸಿಂಪಲ್ ವಿಧಾನ